नारायणाय परिपूर्ण गुणार्णवाय विश्वोदय स्थितलयो नियति प्रदाय ज्ञान प्रदाय विबुधा सुर सौख्य दुख सत्कारणाय वितताय नमो नमस्ते। यो विप्रलम्ब विपरीतमति प्रभूतवादान् निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं पुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरुंश्च प्रणमामि मूर्ध्ना। स्वस्तस्तु सताम्। शशाङ्कपुत्रात् अभवत्पुरूरवाः तस्यायुः आयोर्नहुषः नहुषः ययातिः तस्य आसपत्नी युगलं सुताः पञ्च अभवन्तस्य विष्णुपदैकभक्ताः। अन्नो ಒಂದು ಸಾಲಿನಲ್ಲಿ ಒಂದಿಷ್ಟು ವಂಶಗಳ ರಾಶಿಯ ಕಥೆಯನ್ನ ತುಂಬಿಬಿಟ್ರು. ಚಂದ್ರ ಅತ್ರಿನೇತ್ರ ಸಮುದ್ಭವ, ಅತ್ರಿಗೆ ಹುಟ್ಟಿದವ, ನೇರ ಚತುರ್ಮುಖನಿಗೆ ಅವತಾರ ಇಲ್ಲ ಅನ್ನುವ ಕಾರಣಕ್ಕಾಗಿ ಶಶಾಂಕನಲ್ಲಿ ಭಾಗವಾಗಿ ಹುಟ್ಟಿ ಬಂದವ. ಹೀಗೆ ಒಂದು ರೀತಿಯಲ್ಲಿ ಎಲ್ಲ ವಂಶಕ್ಕೂ ಮೂಲ ನಾರಾಯಣನೇ, ಯಾಕೆಂದ್ರೆ ಚತುರ್ಮುಖ ನಾರಾಯಣನ ಮಗ. ಅವನಲ್ಲಿ ಚತುರ್ಮುಖ ಸೋಮನಲ್ಲಿ ಸೇರಿಕೊಂಡು ಹುಟ್ಟಿದ. ಅತ್ರಿ ಮರೀಚಿ ಇವರು ನಾರಾಯಣನ ಮಕ್ಕಳು, ಚತುರ್ಮುಖನ ಮಕ್ಕಳು. ಅತ್ರಿಗೆ ಅನಸೂಯೆಯಲ್ಲಿ ದತ್ತಂ ದುರ್ವಾಸ ಸಂಚೈವ, ದತ್ತನನ್ನು ದುರ್ವಾಸನನ್ನು ಸೋಮನನ್ನು ಮೂವರನ್ನು ಪಡೆದ ಒಂದು ಮೇರು ವ್ಯಕ್ತಿತ್ವ ಅತ್ರಿಯದ್ದು. ಭೂಮಿಯಲ್ಲಿ ನೇರ ಅವತಾರ ಇಲ್ಲ ಅನ್ನುವ ಕಾರಣಕ್ಕಾಗಿ ಸೋಮನಲ್ಲಿ ಹುಟ್ಟಿದ ಅನ್ನುವ ಸಂಗತಿಯನ್ನು ನಾವು ಹಿಂದೆ ನೋಡಿದೆವು. ಇದೇ ಸೋಮ ಸಮುದ್ರ ಮಥನದಲ್ಲಿ ಹುಟ್ಟಿ ಬಂದ, ಭಗವಂತನ ಮನಸ್ಸಿನಿಂದ ಎದ್ದು ಬಂದ. ಈಗ ಬೇರೆ ಬೇರೆ ಕಡೆಯ ಹುಟ್ಟು ಅವನ ಫೋರ್ಟ್ ಪೋಲಿಯೋವನ್ನು ಹೇಳಲಿಕ್ಕೋಸ್ಕರ ಇದೆ ಅನ್ನೋದಷ್ಟೇ ಅಲ್ಲದೆ ಈ ಎಲ್ಲ ಜಾಗಗಳಲ್ಲೂ ಕೂಡ ಮುಂದಿನ ಸೃಷ್ಟಿಗೆ ಬೇಕಾದ ಪೀಠಿಕೆಯನ್ನು ಹಾಕಿ ಬಂದದ್ದು ಅಂತ ಗೊತ್ತಾಗುತ್ತೆ. ಮರೀಚಿ ಮತ್ತೆ ಅತ್ರಿ ಅಂತ ಇಬ್ಬರಲ್ಲಿ ಮರೀಚಿ ಇನ್ನೊಬ್ಬ ಮಗನಾಗಿ ಕಶ್ಯಪನಿಗೆ ತಂದೆ, ಅದರಿಂದಾಗಿ ಕಶ್ಯಪನನ್ನ ಮರೀಚ ಅಂತ ಕರೀತಾರೆ. ಅವನೊಬ್ಬ ಮರೀಚ ಇದ್ದ ರಾಮಾಯಣದಲ್ಲಿ, ಅವನು ರಾಕ್ಷಸ. ಇವನು ಭಗವಂತನ ಅತ್ಯಂತ ಪ್ರೀತಿ ಪಾತ್ರನಾದಂತಹ ದಿತಿ ಕಶ್ಯಪರ ಮೂಲಕ ಭಗವಂತ ಎಷ್ಟು ಬಾರಿ ಅವತಾರ ತಾಳಿಲ್ಲ. ದೇವತೆಗಳಂತೂ ಅದಿತಿಯಲ್ಲಿ ಹುಟ್ಟಿ ಬಂದದ್ರಿಂದಲೇ ಅವರನ್ನು ಆದಿತ್ಯರು ಅಂತ ಕರೆದ್ರು. ಈ ದೇವತೆಗಳಲ್ಲಿ ಸೂರ್ಯನು ಒಬ್ಬ, ಅವನನ್ನು ವಿವಸ್ವಾನ್ ಅಂತ ಕರೀತಾರೆ. ಒಂದರ್ಥದಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ ಎರಡು ಭಾಗ ಆಗುದ್ರಲ್ಲಿ ಒಂದು ಪ್ರಧಾನವಾದ ವಂಶಾವಳಿಯ ಮೂಲ ಸೂರ್ಯ. ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟಿ ಬರ್ತಾರೆ, ಅದರಿಂದಾಗಿ ಆಯಾ ಸ್ಥಾನದ ಮಹತ್ವವನ್ನು ತಿಳಿಸುವುದಲ್ಲದೆ ಆ ಸ್ಥಾನಕ್ಕೆ ಅಸ್ತಿತ್ವವೇ ಇವರಿಂದ ಅನ್ನುವ ಮಾತು ಕೂಡ ನಮಗೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗುತ್ತೆ. ಶಶಿ ಸೂರ್ಯ ನೇತ್ರಂ, ಶಶಿಯನ್ನು ಸೂರ್ಯನನ್ನು ಕಣ್ಣಾಗಿ ಹೊಂದಿದವನು. ಬೇಕಾದಷ್ಟು ಕಡೆಗಳಲ್ಲಿ ಸೂರ್ಯಚಂದ್ರರು ದೇವರ ಕಣ್ಣು ಅನ್ನುವ ಜಾಗವನ್ನು ತುಂಬಿಕೊಂಡವರು ಅನ್ನುವ ಮಾತಿಂದ ಬಂದಿದೆ. ಇದೇ ವ್ಯಕ್ತಿಗಳು ಮುಂದೆ ಅತ್ರಿಯಲ್ಲಿ ಕಶ್ಯಪರಲ್ಲಿ ಮತ್ತೆ ಮತ್ತೆ ಬೆಳೆಸುವ, ವಂಶವನ್ನು ಬೆಳೆಸುವ ಮೂಲ ಸಂವಾಹಕರಾಗಿ ಬರ್ತಾರೆ. ಅದರಿಂದಾಗಿಯೇ ಇದು ಚಂದ್ರವಂಶ ಸೂರ್ಯವಂಶ ಅಂತ ಎರಡು ಪ್ರಧಾನವಾದ ಕವಲನ್ನು ನಾವು ನೋಡುತ್ತೇವೆ. ಚಂದ್ರನಿಗೆ ಬೃಹಸ್ಪತಿಯ ಹೆಂಡತಿಯಾದ ತಾರೆಯಲ್ಲಿ ಬುಧ ಹುಟ್ಟುತ್ತಾನೆ. ಅಂತೆಯೇ ಅದಿತಿಯಲ್ಲಿ ಕಶ್ಯಪನಿಗೆ ಸೂರ್ಯ ಹುಟ್ಟುತ್ತಾನೆ.
ಈ ವೈವಸ್ವತ ಮನ್ವಂತರದ ಪ್ರಧಾನ ದೇವತೆಯೂ ಹೌದು ವೈವಸ್ವತ ಮನು. ಅಂದ್ರೆ ವಿವಸ್ವಾನ್ ಅನ್ನುವವನ ಸೂರ್ಯನ ಮಗ ಈ ಮನು ಅನ್ನುವನು. ಇಲ್ಲಿಂದ ಮುಂದೆ ಕಥೆ ಭಾಗವತವೂ ಕೂಡ ಬೆಳೆಸ್ತಾ ಹೋಗುವಾಗ ಮನುಗಳ ಕಥೆಯನ್ನೇ ಹೇಳ್ತಾ ಹೋಗುತ್ತೆ. ವೈವಸ್ವತ ಮನುವಿಗೆ ಮಕ್ಕಳಿರಲಿಲ್ಲ. ಮಕ್ಕಳನ್ನು ಪಡೀಬೇಕು ಅಂತ ಮಿತ್ರ ಮತ್ತು ವರುಣ ಅನ್ನುವ ಎರಡು ದೇವತೆಗಳನ್ನು, ಜೋಡಿ ದೇವತೆಗಳನ್ನು ಒಟ್ಟಾಗಿ ಆಹ್ವಾನಿಸುವ ಒಂದು ಯಾಗವನ್ನು ಮಾಡುತ್ತಾನೆ. ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಮುಂದಿನ ಸೂರ್ಯವಂಶದ ಅನೇಕ ರಾಜರಿಗೆ ಕುಲಪುರೋಹಿತರಾಗಿದ್ದ ವಸಿಷ್ಠರಲ್ಲಿರ್ತಾರೆ, ಅವರೇ ಮುಂದೆ ನಿಂತು ಈ ಕಾರ್ಯವನ್ನ ಮಾಡಿಸ್ತಾರೆ. ಮಾಡಿಸುವಾಗ ಈ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾ ಸಂಕಲ್ಪದಲ್ಲಿ ಪುರೋಹಿತರ ಹತ್ರ ಒಂಚೂರು ಅರೇಂಜ್ಮೆಂಟ್ ಮಾಡಿಸ್ಕೊಳ್ತಾಳೆ, ನನಗೆ ಹೆಣ್ಣು ಬೇಕು, ಏನಾದ್ರೂ ಮಾಡಿ ನನಗೊಂದು ಹೆಣ್ಣು ಮಗುವನ್ನು ಮಾಡಿಕೊಡಿ, ಈ ಸಂತಾನ ಹೆಣ್ಣಾದ್ರೆ ಒಳ್ಳೇದು ಅಂತ. ಪೌರೋಹಿತ್ಯದ ಮಂತ್ರಗಳು ಬದಲಾಗ್ತವೆ, ಹೆಣ್ಣು ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ಅದಕ್ಕೆ ಇಳಾ ಅಂತ ಹೆಸರು ಇಡ್ತಾರೆ. ಆದ್ರೆ ವೈವಸ್ವತ ಮನವಿಗೆ ತನ್ನ ಸಂತತಿಯ ವೃದ್ಧಿಗಾಗಿ ಅಥವಾ ರಾಜಕೀಯದ ಮುನ್ನೇತ್ರವಾಗಿ ಮಗ ಬೇಕು ಅಂತ ಬಯಸಿರ್ತಾನೆ. ವಸಿಷ್ಠರಲ್ಲಿ ಕೇಳ್ತಾನೆ, ಏನಿದು ಹೀಗೆ, ನಾವು ಯಾಗ ಮಾಡಿದ್ದು ಸಂತತಿ ಮುನ್ನಡೆಸುವುದಕ್ಕೆ ಬೇಕು ಅಂತ, ಆದ್ರೆ ಇದು ಹೀಗಾಗಿ ಹೋಯ್ತಲ್ಲ ಅಂತ ಒತ್ತಾಯ ಮಾಡಿ ಮತ್ತೆ ಸೂರ್ಯನನ್ನ ಪ್ರಾರ್ಥನೆ ಮಾಡಿ ವಸಿಷ್ಠರಿಂದ ತನ್ನ ಮಗನನ್ನಾಗಿಸಿಕೊಳ್ತಾನೆ. ಈ ಇಳ ಮುಂದೆ ಸುದ್ಯುಮ್ನ ಅನ್ನುವ ಹೆಸರಿನಿಂದ ಗಂಡಾಗಿ ಬದಲಾಗ್ತಾನೆ. ಸುದ್ಯುಮ್ನ ಶಿವ ಮತ್ತು ಪಾರ್ವತಿಯರು ಏಕಾಂತದಲ್ಲಿರುವಂತಹ ಜಾಗಕ್ಕೆ ಬೇಟೆಗಾಗಿ ಹೋಗ್ತಾನೆ. ಹಿಂದೊಮ್ಮೆ ಯಾರೋ ಒಬ್ಬ ಅಲ್ಲಿ ಬಂದು ಅವರ ಏಕಾಂತಕ್ಕೆ ಭಂಗ ಕೊಟ್ಟ ಅನ್ನುವ ಕಾರಣಕ್ಕಾಗಿ ಪಾರ್ವತಿ ಶಪಿಸಿ ಇಲ್ಲಿ ಬಂದವರೆಲ್ಲ ಹೆಣ್ಣಾಗ್ಲಿ ಅಂತ ಹೇಳಿರ್ತಾಳೆ. ಹಾಗಾಗಿ ಸುದ್ಯುಮ್ನ ತಿಳಿಯದೆ ಅಲ್ಲಿ ಒಳಕ್ಕೆ ಹೋದಾಗ ಸುದ್ಯುಮ್ನಾಗಿದ್ದವನು ಮತ್ತೆ ಮೊದಲಿನಂತೆ ಇಳೆಯ ಆಗ್ತಾನೆ. ಇಳೆಯನ್ನ ಚಂದ್ರನ ಮಗ ಬುಧ ನೋಡಿ ಇಷ್ಟಪಡ್ತಾನೆ, ಸಂಸಾರ ಮಾಡಿಸುವುದಕ್ಕೆ ಬಯಸ್ತಾನೆ. ಆಗ ಅವರಿಬ್ಬರಲ್ಲಿ ಪುರೂರವ ಶಶಾಂಕ ಪುತ್ರಾತ್ ಅಭವತ್ ಪುರೂರವ, ಇಷ್ಟು ಕಥೆ ಇದರ ಹಿಂದೆ ಸೇರ್ಕೊಂಡ್ಬಿಟ್ಟಿದೆ, ಪುರೂರವ ಸ್ಫುಟ್ತಾನೆ. ಹೀಗೆ ಚಂದ್ರವಂಶ ಸೂರ್ಯವಂಶ ಇಲ್ಲಿ ಮತ್ತೆ ಒಟ್ಟಾದ ಕಾಣಿಸ್ತಿದೆ ನಮಗೆ. ಅಂದ್ರೆ ಒಂದು ಕಡೆಯಿಂದ ಬುಧ, ಇನ್ನೊಂದು ಕಡೆಯಿಂದ ಇಳ. ಈ ಇಬ್ಬರು ಜೋಡಿ ಮುಂದೆ ಒಂದು ದೊಡ್ಡ ಪರಂಪರೆಗೆ ನಾಂದಿ ಹಾಡ್ತಾರೆ. ವೈವಸ್ವತ ಮನವಿಗೆ ವಸ್ತುತಃ ಇನ್ನು ಬೇಕಾದಷ್ಟು ಮಕ್ಕಳು ಇರ್ತಾರೆ. ಅದು ಮುಂದೆ ಇಕ್ಷ್ವಾಕುವಿನಿಂದ ಆ ವಂಶ ಬೆಳೆಯತ್ತೆ. 10 ಜನ ಮಕ್ಕಳು ಮತ್ತೆ ವಸಿಷ್ಠರಿಂದ ಅವನು ಪ್ರಾರ್ಥನೆ ಮಾಡಿ ಪಡ್ಕೊಳ್ತಾನೆ. ಆ ಪರಂಪರೆ ಬೆಳೆಯತ್ತೆ. ಪುರೂರವ ಹುಟ್ಟಿದ. ಪುರೂರವ ಅನ್ನುವ ಶಬ್ದದ ಹೆಸರಿನ ಸ್ವಾರಸ್ಯವು ಚೆನ್ನಾಗಿದೆ. ದೊಡ್ಡ ಶಬ್ದ ಮಾಡಿ ಬಾಯ್ಬಿಟ್ಟಂತೆ ಹುಟ್ಟಿದ ತಕ್ಷಣ, ಹೆಸರೇ ಪುರೂರವ ಆಯ್ತು ಆಗೋಯ್ತು. ಈ ಪುರೂರವ ಬಹಳ ಚಂದ, ಲೋಕದಲ್ಲಿ ಅಲ್ಲಿ ಅವನಲ್ಲೂ ಒಂದು ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯ ಇತ್ತು. ಅದರಿಂದಾಗಿ ಉರ್ವಶಿಯು ಅವನಲ್ಲಿ ಅನುರಕ್ತಳಾಗ್ತಾಳೆ. ಯಾಕೆಂದ್ರೆ ಪುರೂರವಸ್ ಮಾಘ ಮಾಸದಲ್ಲಿ ಭಗವದ್ ವಿಷಯಕವಾದ ಒಳ್ಳೆಯ ಚಿಂತನೆಯನ್ನು ನಡೆಸಿ ಸ್ನಾನವನ್ನ ಮಾಡಿದ್ದ, ವಿಶೇಷವಾಗಿ ನಾರಾಯಣನನ್ನ ಆರಾಧಿಸಿದ್ದ, ಹಾಗಾಗಿ ಅವನಿಗೆ ಸೌಂದರ್ಯ ತುಂಬಿ ತುಳುಕ್ತಾ ಇತ್ತು ಅನ್ನುವ ಮಾತು ಪದ್ಮಪುರಾಣ ಹೇಳುತ್ತೆ. ಆ ಕಾರಣದಿಂದ ಉರ್ವಶಿ ತಾನೇ ಸ್ವತಃ ಅಪ್ಸರೆಯಾಗಿದ್ದರೂ ಕೂಡ ಪುರೂರವಸ್ನನ್ನ ಬಯಸ್ತಾಳೆ. ಹಾಗೆ ಬಯಸಿ ಕಂಡೀಷನ್ ಪ್ರಕಾರ
ತಾನು ಯಾವಾಗ ಕೆಲವು ಕಂಡೀಷನ್ ಅಲ್ಲಿ ಒಳದಿರುತ್ತೆ ಒಂದು ಮಾತು, ನಿನ್ನ ಶರೀರದಲ್ಲಿ ವಿವಸ್ತ್ರನಾಗಿ ನಾನು ಕಾಣ್ತೇನೋ, ಶರೀರವನ್ನು ವಿವಸ್ತ್ರವಾಗಿ ಕಾಣ್ತೇನೋ, ಮತ್ತು ನನ್ನ ಅಪೇಕ್ಷಿತವಾದ ಒಂದು ಕಾರ್ಯದಲ್ಲಿ ನಿನ್ನ ಪೂರ್ತಿ ನಿನ್ನ ತೊಡಗಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ನಾನು ಹೊರಟು ಹೋಗ್ತೇನೆ ಅಂತ. ಅಷ್ಟರಲ್ಲೇ ಅವರಿಬ್ಬರ ದಾಂಪತ್ಯದ ಫಲವಾಗಿ ಆಯು, ಶ್ರುತಾಯು ಮೊದಲಾದವರೆಲ್ಲ ಹುಟ್ಟುತ್ತಾರೆ. ಆ ಆರು ಜನರಲ್ಲಿ ಆಯುವಿನ ಹೆಸರು ಇಲ್ಲಿ ಉಲ್ಲೇಖಗೊಂಡದ್ದು, ಯಾಕೆಂದ್ರೆ ಅವನು ವಂಶ ಉದ್ಧಾರಕ ಅನ್ನುವ ಕಾರಣಕ್ಕಾಗಿ. ಪುರೂರವಸ್ತಿಗೆ ಮತ್ತೆ ಮುಂದೆ ಅವನ ಇನ್ನೊಂದು ಮಗನಲ್ಲಿ ವಿಜಯ ಅಂತನ್ನುವನ ಮಗನಲ್ಲಿ ಜಹ್ನು, ಅವನೇ ಮುಂದೆ ಗಾಧಿ, ವಿಶ್ವಾಮಿತ್ರ ಮೊದಲಾದವರನ್ನೆಲ್ಲ ನಾವು ನೋಡುತ್ತೇವೆ. ಗಾಧಿಯ ಮಗಳನ್ನ ರುಚಿಕ ಮದುವೆ ಆಗ್ತಾನೆ, ವಿಶ್ವಾಮಿತ್ರನ ಅಕ್ಕನೂ ಹೌದವಳು. ಆ ಋಷಿಯ ದಾಂಪತ್ಯದಲ್ಲಿ ಹುಟ್ಟಿದವನೇ ಮುಂದೆ ಜಮದಗ್ನಿ, ಅವನಿಗೆ ರೇಣುಕೆಯಲ್ಲಿ ಹುಟ್ಟಿದವ ನಾರಾಯಣನದ್ದೇ ಅವತಾರ ಪರಶುರಾಮ. ಹೀಗೆ ಪುರೋವ್ರವಸ್ಥ ಮೊದಲ ಮಗ ಆಯುಷ್ ಚಂದ್ರವಂಶ ಮುಂದುವರಿಸ್ತಾನೆ, ಅವನಿಗೆ ನಹುಷ ಹುಟ್ಟುತ್ತಾನೆ. ಅವರು ಮತ್ತೆ ಐದು ಜನ ಮಕ್ಕಳು, ನಹುಷ, ಕ್ಷತ್ರವೃದ್ಧ, ರಜಿ, ಸ್ತಂಭ ಮತ್ತು ಅನೇನಸ್. ಈ ರಜಿ ಅನ್ನೋ ಹೆಸರನ್ನ ಮುಂದೆ ಕಕುದ್ಮಾನ್, ಕಾಕುತ್ಸ್ಥ ಅಂತ ಕರೀತಾರೆ, ಕಕುತ್ಸ್ಥ ಅಂತ ಕರೀತಾರೆ. ಯಾಕೆಂದ್ರೆ ದೇವತೆಗಳ ಪರವಾಗಿ ಹೋರಾಡಿ ಇಂದ್ರನ ಮೇಲೆ ಈ ರಜಿ ಕೂತು ಯುದ್ಧ ಮಾಡಿದವನು. ಇಂದ್ರ ಮಹಿಷನಾಗಿ ಯುದ್ಧಕ್ಕೆ ಸಹಕಾರ ನೀಡಬೇಕು ಅಂತ ಕೇಳಿಕೊಂಡು ದೇವತೆಗಳನ್ನ ಗೆಲ್ಲಿಸ್ತಾನೆ. ಅದರಲ್ಲಿ ನಹುಷ ದೊಡ್ಡವ, ಧರ್ಮವನ್ನ ಯಾವತ್ತೂ ಬಿಡದವ. ಚಂದ್ರವಂಶದ ಪರಂಪರೆಯಲ್ಲಿ ಮತ್ತೆ ಯತಿ, ಯಯಾತಿ, ಸಂಯಾತಿ, ಆಯತಿ, ವಿಯತಿ, ಕೃತಿ ಅನ್ನುವ ಆರು ಜನ ಮಕ್ಕಳು. ಅದರಲ್ಲಿ ಯಯಾತಿಯಿಂದಾಗಿ ಮತ್ತೆ ಕಥೆ ಮುಂದುವರಿಯುತ್ತೆ. ಯತಿ ಹೆಸರೇ ಹೇಳುವಂತೆ ಯತಿಯಾಗಿ ಬಿಡ್ತಾನೆ, ಯಾಕೆಂದ್ರೆ ಅವನು ತನ್ನ ಇಂದ್ರಿಯಗಳ ಮೇಲೆ ತುಂಬಾ ನಿಯತಿ ಇರುತ್ತೆ, ತನಗೆ ರಾಜ್ಯ ಬೇಡ ಅಂತ ಹೇಳಿ ಹೊರಟು ಹೋಗ್ತಾನೆ. ಯಯಾತಿ ವಂಶವನ್ನ ಮುನ್ನಡೆಸುವಾಗ ಅವನಲ್ಲಿ ಹುಟ್ಟಿದವರ ಸಂಖ್ಯೆ ಐದು ಜನ, ಅನು, ದೃಹ್ಯು, ಪೂರು. ಇದು ಐದು ಜನರಲ್ಲಿ ಮೂರು ಜನ ಶರ್ಮಿಷ್ಠಿಗೆ ಸೇರಿದವರು, ಇಬ್ಬರು ಯಯಾತಿಯ ಮೊದಲ ಹೆಂಡತಿಯಾದ ದೇವಯಾನಿಗೆ, ದೇವಯಾನಿ ಅಂತಂದ್ರೆ ಶುಕ್ರಾಚಾರ್ಯರ ಮಗಳು. ಶರ್ಮಿಷ್ಠ ವೃಷಪರ್ವ ಅಂತ ಒಬ್ಬ ದೇವತೆಗಳ ಎದುರಾಳಿಯಾದ ದೈತ್ಯರ ರಾಜನಾಗಿದ್ದ. ಈ ದೈತ್ಯಗುರು ಶುಕ್ರಾಚಾರ್ಯರ ಮತ್ತು ಶರ್ಮಿಷ್ಠೆಯ ಒಂದು ಕಥೆ, ಒಂದು ತುಂಬಾ ದೊಡ್ಡ ಕಥೆ ಇದೆ. ಅದರಿಂದಾಗಿ ಅವರಿಬ್ರು ಕೂಡ ಒಟ್ಟಿಗೆ ಮದುವೆ ಆದ್ರು. ಮದುವೆ ಆದದ್ದು ದೇವಯಾನಿಯನ್ನ, ದೇವಯಾನಿಯೇ ಯಾವುದೋ ಒಂದು ಹಠಕ್ಕೆ ಬಿದ್ದು ಶರ್ಮಿಷ್ಠೆಯನ್ನ ತನ್ನ ದಾಸಿಯನ್ನಾಗಿ ಮಾಡಿಕೊಂಡು ಯಯಾತಿಗೆ ಮತ್ತೊಬ್ಬ ಹೆಂಡತಿ ಆಗಿಸ್ತಾಳೆ. ಇದರಿಂದಾಗಿ ಅನುದೃಹ್ಯು ಇವರಿಬ್ರು ಮತ್ತು ತುರುವಸು ಪೂರು, ಅಲ್ಲಿ ಪರಂಪರೆಯಲ್ಲಿ ಬಂದದ್ದನ್ನ ನಾವು ನೋಡಿದ್ರೆ ಮುಂದೆ ಯದುಗಳ ವಂಶಕ್ಕೆ ಕಾರಣನಾದದ್ದು ಇದೇ ರಾಜ, ಅಂದ್ರೆ ನಾವು ಕೃಷ್ಣನ ಅವತಾರ ನೋಡ್ಲಿಕ್ಕೆ ಕಾರಣವಾದ ರಾಜ. ವಂಶ ಮತ್ತೊಂದು ರೀತಿಯಿಂದ ಮುಂದುವರೆದು ಅದು ಪಾಂಡವರ ಹುಟ್ಟಿಗೆ ಕಾರಣವಾದಂತಹದ್ದು, ಅವನ ಕೊನೆಯ ಮಗನಾದಂತಹ ಪೂರು. ಹೀಗೆ ದೇವತೆಗಳ ಹುಟ್ಟಿಗೆ ಕಾರಣನಾದ ರಾಜರ ಕಥೆಯನ್ನ ನಿರಂತರ ಮುಂದುವರಿಸ್ತಾ, ಯದುಂಚ ತುರ್ವಶುಂಚೈವ ದೇವಯಾನಿ ವ್ಯಜಾಯತ ದೃಹ್ಯುಂಚಾನುಂ ತಥಾ ಪೂರುಂ ಶರ್ಮಿಷ್ಠಾ ವಾರ್ಷ ಪರ್ವಣಿ. ಯದು, ತುರ್ವಶು ಮತ್ತು ಯದು ಮತ್ತು ತುರ್ವಶು ಇವರಿಬ್ರು ದೇವಯಾನಿಯ
ಮತ್ತು ಯಯಾತಿಯ ಮಕ್ಕಳು. ಯಯಾತಿಗೆ ಮತ್ತೊಬ್ಬಳು ಹೆಂಡತಿ ಶರ್ಮಿಷ್ಠ, ದೃಶ್ಯು, ಅನುಪೂರು ಅಂತ ಮತ್ತೆ ಮೂರು ಜನ ಮಕ್ಕಳು. ಇವರ ಐದು ಜನರಲ್ಲಿ ಪೂರು ಕೊನೆಗೆ ವಂಶದ ಪೂರ್ಣ ಉದ್ಧಾರಕನಾಗ್ತಾನೆ. ಯಯಾತಿಯ ಮಕ್ಕಳು ದೇವಭಕ್ತಾಹ ಅನ್ನುವ ಮಾತನ್ನು ಹಿಂದೆ ಹೇಳಿದ್ರು. ಪರಮ ಭಕ್ತರಾಗಿದ್ರು, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ರು ಅಂತ. ವೇದಗಳಲ್ಲೂ ಇವರ ಹೆಸರೆಲ್ಲ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ವಿಷ್ಣು ಪದೈಕ ಭಕ್ತಾಹ, ಒಂದೇ ಶಬ್ದದಿಂದ ಅದನ್ನು ವಿವರಿಸಿದ್ರು. ಯದು ಅಂದ್ರೆ ತುಂಬಾ ಚೆನ್ನಾಗಿ ತಿಳಿದವ ಅಂತ ಅರ್ಥ. ತುರುವಸು ಅಂತಂದ್ರೆ ಬೇಗ ಬೇಗ ಹೋಗುವವನು ಅಂತ ಅರ್ಥ. ತುರಂಭಗಸ್ಯ ಧೀಮಹಿ, ನಾವು ತೊರೆ, ತರಾತುರಿ ಈ ಶಬ್ದ ಎಲ್ಲ ಕನ್ನಡದಲ್ಲಿ ಭಾಷೆಯಲ್ಲಿ ಬಳಸುವಂಥದ್ದು. ತೊರೆ ಬೇಗ ಬೇಗ ಅನ್ನುವ ಅರ್ಥದಲ್ಲಿ ತುರುವಸು ವಶು. ಮುಂದೆ ಯದು ಅನು ದೃಶ್ಯು ಇವರೆಲ್ಲರೂ ರಾಜ್ಯ ಭ್ರಷ್ಟರಾಗ್ತಾರೆ. ಯಾಕಂದ್ರೆ ತನ್ನ ತಂದೆಗೆ ಬೇಕಾದ ಯೌವನವನ್ನ ಕೊಡಿ ಅಂತ ಕೇಳಿದಾಗ ಯಾರು ಕೊಡ್ಲಿಕ್ಕೆ ಹಿಂಸರಿತಾರೆ, ಒಪ್ಪಲ್ಲ ಕೊಡ್ಲಿಕ್ಕೆ. ಹೀಗೆ ಈ ಹರಿವಂಶದಲ್ಲೂ ಈ ಯಯಾತಿಯ ಕಥೆ ಮತ್ತು ಮಹಾಭಾರತದಲ್ಲೂ ಆದಿಪರ್ವದಲ್ಲಿ ಯಯಾತಿಯ ಕಥೆ ತುಂಬಾ ದೀರ್ಘವಾಗಿ ಬರುತ್ತೆ. ಆ ಕಥೆಯನ್ನು ಇಟ್ಟುಕೊಂಡೇ ಖಂಡೇಕರ್ ಯಯಾತಿ ಅಂತ ಒಂದು ಪುಸ್ತಕ ಬರೆದು ಅದಕ್ಕೆ ಬಹಳ ಶ್ರೇಷ್ಠ ಕೃತಿ ಅಂತ ಅನ್ನುವ ಪ್ರಶಸ್ತಿಯು ಬಂತು. ಅಷ್ಟು ಕಥೆಯ ಬೆಳವಣಿಗೆಗೆ ಒಳ್ಳೆಯ ಅವಕಾಶ ಕೊಟ್ಟಂತಹ ಒಂದು ಕಥಾಭಾಗ. ಯದೋರ್ವಂಶೇ ಚಕ್ರವರ್ತಿ ಕಾರ್ತವೀರ್ಯಾರ್ಜುನೋ ಭವತ್ ವಿಷ್ಣೋರ್ ದತ್ತಾತ್ರೇಯ ನಾಮ್ನಃ ಪ್ರಸಾದಾದ್ ಯೋಗ ವೀರ್ಯವಾನ್. ಯದುವಿನ ವಂಶದಲ್ಲಿ ಮುಂದೆ ಯಾರು ಚಕ್ರವರ್ತಿಗಳಾಗಬಾರದು ಅಂತ ತಂದೆಯ ಶಾಪ ಇತ್ತು. ಆದರೆ ಅದೇ ವಂಶದಲ್ಲಿ ಬಂದ ಕಾರ್ತವೀರ್ಯ ಹೆಸರಿನಿಂದ ಅರ್ಜುನ ದತ್ತಾತ್ರೇಯನಾದ ಭಗವಂತನ ವಿಶೇಷವಾದ ಪ್ರಸಾದದಿಂದ, ಯಾಕೆಂದ್ರೆ ಅವನು ಗುರುವಾಗಿ ಸಿಕ್ಕಿದ, ತನಗೆ ರಾಜ್ಯ ಕೊಟ್ಟರು ಬೇಡ ಅಂತ ತಿರಸ್ಕಾರ ಮಾಡಿ ಕಲಿಬೇಕು ಅಂತ ಹೊರಟ. ಕಲಿಬೇಕು ಅಂತ ಹೊರಟಾಗ ದೇವರು ಕೂಡ ಅದಕ್ಕೊಂದು ಜಾಗ ಮಾಡಿ ಕೊಟ್ಟ. ಹೋದವನೇ ಗುರುಗಳಿಂದ ಚೆನ್ನಾಗಿ ಪಾಠವನ್ನ ಕಲ್ತು ಚಕ್ರವರ್ತಿಯಾಗಿ ಮೆರೆದ. ದತ್ತಾತ್ರೇಯ ಅಸಾಮಾನ್ಯವಾದ, ಲೋಕಕ್ಕೆ ಬೇಕಾಗಿರುವ ಅಪರೂಪದ ಯೋಗ ಪ್ರವರ್ತಕ. ಕರ್ಮಯೋಗ ಪರಾಕ್ರಮ ಇದೆರಡೂ ಕೂಡ ಯೋಗ ವೀರ್ಯವಾನ್. ಜ್ಞಾನಯೋಗವೂ ಇತ್ತು, ತಾಕತ್ತು ಇತ್ತು. ಇದು ಕಾರ್ತವೀರ್ಯ ಅರ್ಜುನನ ಹೆಗ್ಗಳಿಕೆ ಅಂದ್ರೆ ಅದಕ್ಕೆ ದೇವರು ಕೊಟ್ಟಂತಹ ಅಪೂರ್ವವಾದ ಒಂದು ಅನುಗ್ರಹ. ಹೀಗೆ ಪ್ರತಿನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳಿದವರ ಒಂದು ದೊಡ್ಡ ಲಿಸ್ಟೇ ಈ ಹಿಂದೆ ಬಂತು ಆಯು ಪೂರ್ವಿನ ತನಕ. ಈಗ ಕಾರ್ತವೀರ್ಯ ಅರ್ಜುನನ ನೆನಪು ಆಯ್ತು. ತಸ್ಯಾನ್ವವಾಯೇ ಯದವಃ ಬಭೂವುರ್ ವಿಷ್ಣು ಸಂಶ್ರಯಃ ಪುರೋರ್ವಂಶೇತು ಭರತಃ ಚಕ್ರವರ್ತಿ ಹರಿಪ್ರಿಯಃ. ಯದುವಿನ ವಂಶದಲ್ಲಿ ವಿಷ್ಣುವಿನ ಭಕ್ತರಾದ ಅನೇಕ ಯಾದವರು ಹುಟ್ಟಿದ್ರು. ಮುಂದೆ ಪೂರ್ವಿನ ವಂಶದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯರಾದ ಚಕ್ರವರ್ತಿಯಾದ ಭರತ ಹುಟ್ಟಿದ. ಈ ಭರತನೇ ಮುಂದೆ ಜಡಭರತನಾಗಿ ಕಾಣಿಸಿಕೊಳ್ಳುವವನು. ಯದುವಿನಿಂದ ಮತ್ತೆ ಅದು ಎರಡು ಶಾಖೆಯಾಗಿ ನಮ್ಗೆ ಸಿಗುತ್ತೆ. ಯಾಕೆಂದ್ರೆ ಯದುವಿಗೆ ಇದ್ದ ಮಕ್ಕಳಲ್ಲಿ ಒಂದು ಕಡೆಯಿಂದ ಸಹಸ್ರ ಜಿತ್ತಾದ್ರೆ ಇನ್ನೊಂದು ಕಡೆಯಿಂದ ಕ್ರೋಷ್ಠು ಅಂತಿದ್ದ. ಹಾಗಾಗಿ ಇವರೆಲ್ಲರ ಪರಂಪರೆ ಬೆಳೀತಾ ನಾವು ಒಂದ್ ಕಡೆಯಿಂದ ಅರ್ಜುನ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು ಮುಂದೆ ರುಕ್ಮಿಣಿಯ ಮನೆಗೆ ಸಂಬಂಧಪಟ್ಟ ಬೆಳವಣಿಗೆ ಭೀಷ್ಮಕನಿಂದ ನಾವು ನೋಡ್ತೇವೆ, ವಿದರ್ಭ ದೇಶದ ರಾಜ. ಅದಕ್ಕೂ ಕಾರಣ ಇದೇ ಯದುವಿನ ವಂಶ. ಅಂದ್ರೆ ಅಲ್ಲಿ
ಸಹಸ್ರಜಿತ್, ಅವನಿಗೆ ಶತಜಿತ್, ಅವನ ಮಗ ಹೇಹಯ, ಅವನ ಮಗ ಧರ್ಮ, ಧರ್ಮನಿಗೆ ನೇತ್ರ, ನೇತ್ರನಿಗೆ ಕುಂತಿ. ಅದೇ ರೀತಿ ಸಹಜಿತ್ ಮಹಿಷ್ಮಾನ್, ಅವನ ಮಗ ಭದ್ರಸೇನ, ಅವನ ಮನೆಯಿಂದ ಮುಂದೆ ಹುಟ್ಟಿದವ ದುರ್ದಮ, ಧನಕ, ಕೃತವೀರ್ಯ, ಕೃತವೀರ್ಯನ ಮಗನೇ ಕಾರ್ತವೀರ್ಯ. ಈಚೆಯಿಂದ ಕ್ರೋಷ್ಟುವಿನಿಂದ ಬಂದಾಗ ಮತ್ತೆ ದುಜಿನೀವಾನ್, ಸ್ವಾತಿ, ಋಷಂಕಃ, ಚಿತ್ರರಥ, ಶತಬಿಂದು, ಋತುಶ್ರವಸ್, ಋತುತಮ, ಆಮೇಲೆ ಉಶನಸ್, ಶೀತಗುಹು, ರುಗ್ಮ ಕವಚ, ಪರಾವೃತ್, ನ್ಯಾಮಖ ಮತ್ತು ವಿದರ್ಭ. ಇಲ್ಲಿ ವಿದರ್ಭನಿಂದ ಮತ್ತೆ ಮುಂದೆ ರೋಮಪಾದ, ಬಭ್ರು, ಧೃತಿಹಿ, ಉಷಿಕ ಮತ್ತು ಚೇದಿ. ಈ ಪರಂಪರೆಯಲ್ಲಿ ಮುಂದೆ ವಿದರ್ಭನ ಇನ್ನೊಂದು ಮಗ ಕ್ರಥ ಅಂತಿದ್ದ. ಆ ಕ್ರಥನಿಂದ ಒಂದು ದೊಡ್ಡ ವಂಶ ಬೆಳೆದಿದೆ. ಆ ವಂಶ ಬೆಳೆದದ್ರಲ್ಲಿ ಕೃಷ್ಣನಿಗೆ ಮತ್ತೊಂದು ಹೆಸರು ಬಂದದ್ದು ಸತ್ವತಾಂ ಪತಿಹಿ. ಸತ್ವತ ಅಂತ ಒಬ್ಬ ರಾಜನ ಮನೆತನ ಅಂತ ಅನ್ನೋದು ಮುಂದೆ ಸಾತ್ವತಾಂ ಪತಿಹಿ ಅನ್ನುವ ಕೃಷ್ಣನಿಗೆ ಬಂದ ಹೆಸರಿಗೆ ಕಾರಣ ಆಗುತ್ತೆ. ಹೀಗೆ ಛೇದಿಯಿಂದ ಹುಟ್ಟಿದ ಯಾದವರು ಚೈದ್ಯಯಾದವರಾದ್ರು. ಇದೇ ವಂಶದಲ್ಲಿ ಬಂದವ ಶಿಶುಪಾಲ ಜರಾಸಂಧನ ವಶದಲ್ಲಿ ನಿಂತುಕೊಂಡು ಕೃಷ್ಣನ ವಿರುದ್ಧವಾಗಿ ಅತ್ಯಂತ ಹೆಚ್ಚು ಕಾಟವನ್ನು ಕೊಟ್ಟವನು. ಈ ಶಾಖೆಯನ್ನು ನೋಡಿದರೆ ಒಂದು ಕಡೆಯಿಂದ ಮಾಧವ, ಇನ್ನೊಂದು ಕಡೆಯಿಂದ ವಾರ್ಷ್ಣೇಯ, ಇನ್ನೊಂದು ಕಡೆಯಿಂದ ಯಾದವ, ಇನ್ನೊಂದು ಕಡೆಯಿಂದ ಸತ್ವತಾಂಪತಿ. ಹೀಗೆ ಎಷ್ಟೆಷ್ಟೆಷ್ಟು ವಂಶ ಇದೆ. ಎಲ್ಲ ವಂಶಕ್ಕೂ ಹೆಸರು ತಂದು ಕೊಟ್ಟಂತಹ ಒಬ್ಬ ಧೀರಾದಿ ಧೀರ ಅದು ಕೃಷ್ಣ. ಹೀಗೆ ಯದುವಿಗೆ ಆರಂಭದಲ್ಲಿ ಬಹಳ ಜನ ಮಕ್ಕಳಿದ್ರು. ಅವರವ್ರದ್ದು ಬೇರೆ ಬೇರೆ ಶಾಖೆಗಳಿದ್ವು, ವಿಭಾಗಗಳಿದ್ವು. ಅವರೆಲ್ಲ ಬೆಳೆದ ವಂಶ ಪರಂಪರೆಯಲ್ಲಿ ಒಬ್ಬ ಅಂಧಕ ಅಂತಿದ್ದ. ಯಾಕೆಂದ್ರೆ ಕೃಷ್ಣನ ಕಾಲದಲ್ಲಿ ಅಂಧಕರು, ಕುಕರರು ಇತ್ಯಾದಿಗಳೆಲ್ಲ ಇದ್ರು ಅಂತ ಅಲ್ಲೇ ಉಲ್ಲೇಖ ಬರುತ್ತೆ. ಅವರೆಲ್ಲರನ್ನ ಸೇರಿಸಿಕೊಂಡು ಕೃಷ್ಣ ಅದೇ ಅಂಧಕ ವಂಶದಲ್ಲಿ ಮುಂದೆ ಹುಟ್ಟಿ ಬಂದ ಅನ್ನುವ ಸಂಗತಿಯನ್ನ ನಾವು ನೋಡ್ತೇವೆ. ಮತ್ತೆ ಆ ಯಯಾತಿ ಶರ್ಮಿಷ್ಠೆ ದಾಂಪತ್ಯದಲ್ಲಿ ಹುಟ್ಟಿದ ಪೂರ್ವಿನಿಂದ ಬಂದ ದುಷ್ಯಂತ ಭರತನ ಕಥೆಯನ್ನ ನಾವು ನೋಡಿ ಆ ಮೂಲಕ ಭರತನ ಕಥೆಯಿಂದಾಗಿ ಭಾರತದ ವಿಸ್ತಾರ ಹೇಗಾಯಿತು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು. ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತ ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಃ ಪುತ್ರಣಃ ಸಂತು ಪುತ್ರಣಃ ಸಂತು ಪೌತ್ರಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ನಮಸ್ತೆ. ಇದು ಸ್ಕೂಲಲ್ಲಿ ಮಕ್ಕಳ ಇದು ಕಮಿಂಗ್ ಆಫ್ ಲೈಫ್ ಅಂತ ಒಂದು ಕತೆ ಇದೆ. ಅದನ್ನ ಹೇಳಿದ ತಕ್ಷಣ ಅವರು ಕೇಳ್ತಾರೆ ಯಾರು ಫಸ್ಟ್ ಹ್ಯೂಮನ್ ಅಂತ. ಸೊ ಕುರುರವಸ್ ಅಂತ ಅನ್ಕೋಬಹುದಾ ನಾವು? ಹಾಗೆ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಒಂದು ಸೃಷ್ಟಿಯ ಆರಂಭದ ವ್ಯಕ್ತಿ. ಯಾಕೆಂದ್ರೆ ಮನು ಇದ್ದಾನೆ, ವೈವಸ್ವತ ಮನು ಇದ್ದಾನೆ, ಶತರೂಪ ದೇವಿ ಒಂದು ಕಡೆಯಿಂದ ಮೊದಲ ಮಾನವ ಅಂತ ಹೆಸರಿದೆ ಅವನಿಗೆ. ಅದನ್ನಾಗಿ ಫಸ್ಟ್ ವ್ಯಕ್ತಿ ಅಂತ ಗುರುತಿಸುವುದು ಕಷ್ಟ. ಹೇಗೆ ಹೇಳಲೇಬೇಕು ಅಂತಿದ್ರೆ ಚತುರ್ಮುಖ ಮೊದಲ ವ್ಯಕ್ತಿ ಸೃಷ್ಟಿಯ ದೇವತೆ ಆಯ್ತಲ್ಲ ಮನುಷ್ಯರಲ್ಲೂ ಶ್ರಾದ್ದ ದೇವ. ಅದು ಪ್ರತಿ ಮನ್ವಂತರದಲ್ಲೂ ಒಬ್ಬೊಬ್ಬ ಬರ್ತಾನೆ. ನೀವು ಯಾವ್ದನ್ನು ಇದೇ ತರ ಅಂತ ಹೀಗೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಮನುಷ್ಯ ಅಂತ ನಾವು ನೀಲ್ ಆರ್ಮ್ ಸ್ಟ್ರಾಂಗ್ ಒಬ್ಬ ಮೊದಲು ಚಂದ್ರನಲ್ಲಿ ಕಾಲಿಟ್ಟವ ಅನ್ನೋ ರೀತಿ ಹೇಳಲಿಕ್ಕೆ ಬರಲ್ಲ. ಈ ಮನ್ವಂತರದಲ್ಲಿ ನೀವು ಹೇಳುವಾಗ ವೈವಸ್ವತವನು. ಸರಿ, ಆರಂಭದ ಮನ್ವಂತರದಲ್ಲಿ ಆಗುವಾಗ ಸ್ವಯಂಭವ ಮನು, ಇಲ್ಲಿ ವೈವಸ್ವತ ಮನು.